ಅಪ್ಪ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಹೀರೋ ತರ ಕಾಣಿಸ್ತಾ ಇದ್ದೀರಾ. ಎಂತ ಹೀರೋ ಮಗು ಅದು, ಯಾವ ಹೀರೋ ಕಣ ಅಂದ್ರೆ ಬಾಯಲ್ಲಿ ಮಾವ ಹಾಕೊಂಡು ಜರದ ಹಾಕೊಂಡು ಆಮಲ ತಿನ್ನು ಈ ಮಲ ತಿನ್ನು ಅವ್ರ ಮಲ ತಿನ್ನು ಅಂತ ಹೇಳೋ ಅಂತ ಹೀರೋ ಆಗ್ಬೇಕೇನ? ಡೈರೆಕ್ಟರ್ ಕೊಟ್ಟಿರೋ ಒಳ್ಳೆ ಒಳ್ಳೆ ಆಕ್ಟಿಂಗ್ ಮಾಡಿ ಜನರ ಮನದಲ್ಲಿ ಕೂತ್ಕೊಂಡು ಆ ಮನನ ಅಪವಿತ್ರ ಮಾಡ್ಕೊಂಡು ಅದೇ ಜನಗಳಿಗೆ ಮಲ ತಿನ್ನು ಈ ಮಲ ತಿನ್ನು ಅಂತ ಮೂವಲ್ಲಿ ಮಾವ ಹಾಕ್ಸ್ಬಿಟ್ಟು ಜನರನ್ನ ಮೌತ್ ಕ್ಯಾನ್ಸರ್ ಬರೋ ತರ ಮಾಡುವಂತ ಹೀರೋ ಆಗ್ಬೇಕೇನ? ಈ ಜೂಜಾಟ ಆಡು, ಆ ಜೂಜಾಟ ಆಡು, ಆ ಡಮ್ಮಿ ಆಡು, ಈ ಡಮ್ಮಿ ಆಡು, ಹಣ ಗೆಲ್ಲು ಅಂತ ಹೇಳಿ ತನ್ನನ್ನ ಬೆಳೆಸಿದ ಜನನ ಹಾಳು ಮಾಡಿ ಆತ್ಮಹತ್ಯಕಾರಕವಾದಂತಹ ಪರಿಸ್ಥಿತಿ ತಂದುಕೊಟ್ಟಂತಹ ಕೆಟ್ಟ ಕೊಚ್ಚೆ ಹೀರೋ ಆಗ್ಬೇಕೇನೋ? ಅಂತ ಹೀರೋನೇನೋ ಹೆಣ್ಣ ನಿಂದನೆಗಳು ಮಾಡಿ ಮಾಡಿಸಿ ಜನಗಳಿಗೆ ಕಳಿಸಿ ಮಚ್ಚು ಲಾಂಗು ಹಿಡಿದು ರೌಡಿಸಂ ಮಾಡಿಸುವಂತಹ ದರಿದ್ರ ಹೀರೋ ಆಗ್ಬೇಕೇನೋ? ಅದು ಒಂದು ಬದುಕೇನೋ? ಅದು ಬಿಡು, ಸಿಗರೆಟ್ ಸ್ಟೈಲ್ ಆಗಿ ಸೇದ್ಕೊಂಡು ಜನಗಳಿಗೆ ಕ್ಯಾನ್ಸರ್ ಕಾರಕ ಆಗುವಂತಹ ಕೆಟ್ಟ ಕೊಳಕು ಹೀರೋ ಆಗ್ಬೇಕೇನೋ? ಹೀರೋ ಅನ್ನೋ ಪದ ಹೇಗೆ ಹುಟ್ಟಿತು ಗೊತ್ತಾ? ಹ್ರೀಂಕಾರದಿಂದ, ಹಕಾರ ಮತ್ತು ರಕಾರದಿಂದ ಹುಟ್ಟಿದ ಒಂದು ಹೃದಯದಿಂದ ಬಂದಂತಹ ಪದ ಕಣ ಅದು. ಬ್ರಿಟಿಷರ್ಸ್ ಅದನ್ನ ಹೀಮ್ಯಾನ್ ಅಂತ ಬಳಸ್ಕೊಂಡ್ರು. ಹೀಮ್ಯಾನ್ ಅಂದ್ರೆ ಏನು ಗೊತ್ತಾ? ಕ್ಷತ್ರ ತೇಜ ಪುರುಷತ್ವ ಅಂತ ಅರ್ಥ. ಪುರುಷತ್ವದ ಲಕ್ಷಣ ಕಣ ಹೀರೋ. ಯಾವುದು ಪುರುಷತ್ವ? ಮೈಗೆ ಮೇಕಪ್ ಇಲ್ದಿದ್ರು ಬಿಸಿಲಲ್ಲಿ ಬೆಂದ ಮೈಯೇ, ಮಳೆಯಲ್ಲಿ ಚಳಿ ಅನ್ನದೆ ದೇಶ ಎಲ್ಲ ಸಂಚರಿಸಿ 24ನೇ ವರ್ಷಕ್ಕೆ ಮೀಸೆ ಮೇಲೆ ಕೈ ಹೊತ್ತು ಬ್ರಿಟಿಷರಿಗೆ ಸಿಕ್ಕಿ ಬಾಳುವುದಕ್ಕಿಂತ ಸಾವೆ ಮೇಲು ಅಂತ ತನ್ನನ್ನ ತಾನು ಕೊನೆಯ ಬುಲೆಟ್ ಇಂದ ಶೂಟ್ ಮಾಡಿಕೊಂಡಲ್ಲ ಚಂದ್ರಶೇಖರ್ ಆಜಾದ್, ಅದು ಹೀರೋ ಕಣ. ನಿನ್ನನ್ನ ನಾವು ಬಿಡಿಸ್ತೀವಿ ಭಗತ್ ಸಿಂಗ್, ನೀನು ನಮ್ಮ ರಾಷ್ಟ್ರದ ದೊರೆ ಆಗ್ಬೇಕಪ್ಪ. ಇನ್ನು ಚಿಕ್ಕ ವಯಸ್ಸು ನಿನಗೆ 23 ವರ್ಷ. ನೀನು ಫಾಸಿಗೆ ಹೊರಳು ಕೊಡಬೇಡ ಅಂದ್ರೆ ನಾನು ಯುವಕರಿಗೆ ದಾರಿದೀಪ ಆಗಬೇಕು ಅಂತ ತನ್ನ ಕೊರಳನ್ನು ಮುದ್ದಿಸಿ ಕೊರಳಿಗೆ ಹಾಕಿಕೊಂಡ ಉರುಳು ಹಾಕಿಕೊಂಡ ಭಗತ್ ಸಿಂಗ್ನಂತ ಹೀರೋ ಆಗ್ಬೇಕು. ಸಂಗೊಳ್ಳಿ ರಾಯಣ್ಣನಂತ ಹೀರೋ ಆಗ್ಬೇಕು. ತೆರೆಯ ಮೇಲೆ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿ ನಾಚಿಕೆ ಗೆಟ್ಟವನು ಹೆಣ್ಣ ನಿಂದನೆ ಮಾಡಿಕೊಂಡು ಬೇರೆ ಪಿಕ್ಚರ್ಲ್ಲಿ ಸಿಗರೆಟ್ ಸೇದ್ಕೊಂಡು ಜನನ ಹಾಳು ಮಾಡುವಂತ ಹೀರೋ ಆಗ್ಬೇಕೇನೋ? ಹಕಾರ ರಕಾರದಿಂದ ಬರುವಂತಹ ಹರಿಂಕಾರ ಹೀರೋ ಕಣಪಿ. ತನ್ನ ಜೀವಕ್ಕೂ ಲೆಕ್ಕಿಸದೆ ಎರಡೂ ಕೈಯಲ್ಲಿ ಗ್ರೆನೇಡ್ಸ್ ಇಟ್ಕೊಂಡು ಪಾಕಿಸ್ತಾನ ವಾರಲ್ಲಿ ಅವರ ಟ್ಯಾಂಕರ್ ಕೆಳಗಡೆ ನುಗ್ಗಿ ಪ್ರಾಣ ದಾನ ಮಾಡಿದಂತಹ ಹೀರೋ ಆಗ್ಬೇಕು. ಇಂಥ ಹೀರೋಗಳಾಗಿ ಸುಮ್ಮ ಅಂತ ಹೀರೋ ಆಗಿ ಕಂಡ್ರೆ ಮಾತ್ರ ಇವನನ್ನ ಹೀರೋ ಅನ್ನು. ಅಲ್ಲಿಯ ತನಕ ಇವನನ್ನ ಹೀರೋ ಅನ್ಬೇಡ. ಆ ಹೀರೋ ಹೆಸರು ಹಾಳು ಮಾಡಿಬಿಟ್ಟಿದ್ದಾರೆ ಕಣಮ್ಮಿ. ಬಾ ಇಲ್ಲಿ ನೋಡು ಈ ಪ್ರಕೃತಿ ಎಷ್ಟು ಚಂದ. ಭಾರತೀಯ ಪ್ರಕೃತಿ ನೋಡು, ಭಾರತೀಯ ಗ್ರಾಮ ಗ್ರಾಮದಲ್ಲಿರುವಂತಹ ಪ್ರಕೃತಿ ಎಷ್ಟು ಚಂದ ನೋಡು. ಕಮಲದ ಪುಷ್ಪಗಳು, ಸುತ್ತಲೂ ದೇಗುಲಗಳು ನೋಡಲ್ಲಿ, ಮಸೀದಿ ಪಕ್ಕದಲ್ಲೇ ದೇಗುಲ, ಆ ಹೊಂದಾಣಿಕೆ, ಒಂದು ಒಳ್ಳೆಯ ಮರ ನೋಡು ಅಲ್ಲಿ, ಇಲ್ಲಿ ಗಿಜುಗಾನ ಗೂಡುಗಳು ನೋಡು. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ನೋಡು ಪಾರಿಜಾತ ವೃಕ್ಷ ನೋಡು. ಇದೊಂದೇ ವೃಕ್ಷ ಕಣ, ಆ ಹೂವನ ತನ್ನಷ್ಟಕ್ಕೆ ತಾನೇ ಭೂಮಿಗೆ ಬೀಳಿಸುತ್ತೆ. ನಾವು ಕೀಳುವ ಅಗತ್ಯ ಇಲ್ಲ, ನನ್ನ ಹೂವನ ಪೂಜೆ ಮಾಡು ಅಂತ ಹೇಳುವಂತ ವೃಕ್ಷ ಕಣ. ಹಿಂಗೆ ಅಲ್ಲಾಡಿಸಿದ್ರೆ ನಮ್ಮ ಮೇಲೆ ಪುಷ್ಪ ವೃಷ್ಟಿ ಮಾಡುತ್ತೆ, ಪುಷ್ಪ ವೃಷ್ಟಿ ಮಾಡುತ್ತೆ. ದೇವಲೋಕದಿಂದ ಬಂದ ಬೀಜ, ಕೃಷ್ಣ ತಂದ ಬೀಜ ಅಂತ ಹೇಳಿ ಇದ್ರ ಹೆಸರು ಪಾರಿಜಾತ ಅಂತ ಇಟ್ಟು ಕಣ. ನೋಡು ಎಷ್ಟು ಚಂದ. ಇಲ್ಲೊಂದು ಹೂವ ನೋಡು, ತನ್ನ ಹೂವನ ತಾನೇ ಬೀಳಿಸಿ ತನ್ನ ಮೇಲೆ ಸುರಿಸ್ಕೊಂಡಿದೆ ಈ ದೇಗುಲ ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೆ ಬಾ, ಅಲ್ಲಿ ಒಂದು ಪೂಜೆ ನಡೀತಾ ಇದೆ, ತೋರಿಸ್ತೀನಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿದೆ. ಧನ್ಯವಾದ ಅಹೋರಾತ್ರ.